प्रिय विद्यार्थिगळे एल्लरिगू मुंजानेय शुभवंदनेगळु। विषय कन्नड तरगति एरडने तरगति नोड्रि मक्कळे एरडने तरगति ओळगे नावु हिंदिन अवधियल्लि एनन्न नोड्दिवि ओंदु कथेयन्न नोड्दिवि याव कथे गुब्बच्चि मत्तु अदर मरिगळु आ कथेयन्न केळिद्रि मक्कळे इवत्तिन ओंदु अवधि ओळगे गुब्बच्चि मत्तु मरिगळ प्रश्नेगळन्न केळ्तीनि उत्तर हेळ्तीनि मक्कळे नीवु एल्लरू केळ्रि नोड्रि मोदलनेदागि गुब्बच्चि गूडु एल्लि कट्टिदवु नोड्रि मक्कळे गुब्बच्चि गूडन्न एल्लि कट्टिदवु एल्लि कट्टिदवु जोळद होलदल्लि एनु माडिदवु जोळद होलदल्लि गुब्बच्चि गूडुगळन्न कट्टिदवु एरडनेदागि गुब्बच्चि आहार एल्लिंद तरुतित्तु तन्न मरिगळिगे आहारवन्न एल्लिंद तरुतित्तु अंद्रे होरगिनिंद तन्न गूडन्न जोळद रैतन होलदल्लि जोळ एनागित्तल्ल आ होलदल्लि तन्न गूडवन्न हाकिकोंडु आ मरिगळिगे आहारवन्न होरगिनिंद तर्ता इत्तु ताई आदु नोडि ताई मरिगळिगे एनेंदु हेळुतित्तु ಮೂರನೇದಾಗಿ ತಾಯಿ ಮರಿಗಳಿಗೆ ಏನೆಂದು ಹೇಳಿ ಹೋಗಿತ್ತು ಅದು ಆಹಾರವನ್ನ ತರಲಕ ಹೋದಾಗ ಮರಿಗಳಿಗೆ ಏನಾದರೂ ನೋಡಿ ಯಾರಾದರೂ ಏನಾದರೂ ಮಾತನಾಡಿಕೊಂಡರೆ ಆ ವಿಷಯವನ್ನ ನನಗೆ ಹೇಳ್ರಿ ಮರಿಗಳಿಗೆ ತಾಯಿ ಮರಿ ಹೇಳಿ ಹೋಗಿತ್ತು ರೈತ ಎಲ್ಲಿ ಬಂದನು ನೋಡಿ ರೈತ ಎಲ್ಲಿ ಬಂದ ಮೊದಲನೇದಾಗಿ ರೈತ ಎಲ್ಲಿ ಹೋಗಿದ್ದ ಅಂದ್ರೆ ರೈತ ತನ್ನ ಹೊಲಕ್ಕೆ ಬರ್ತಾ ಇದ್ದ ಏನ್ ಮಾಡ್ತಾ ಇದ್ದ ರೈತನ ಜೋಳದ ಹೊಲದಲ್ಲಿ ಜೋಳ ಇರುವುದರಿಂದ ರೈತ ತನ್ನ ಹೊಲಕ್ಕೆ ಬರ್ತಾ ಇದ್ದ ಅದೇ ತರ ಅಮ್ಮ ನಮ್ಮನ್ನು ಬೇರೆ ಕಡೆ ಕರೆದುಕೊಂಡು ಹೋಗು ಎಂದು ಇದನ್ನ ಈ ಮಾತನ್ನ ಯಾರು ಹೇಳಿದ್ರು ಅಂದ್ರೆ ತಾಯಿ ಮರಿಗಳಿಗೆ ಏನ್ ಹೇಳಿ ಹೋಗಿತ್ತಲ್ಲ ಆ ಮರಿಗಳು ಏನ್ ಹೇಳಿದ್ರು ನಮ್ಮನ್ನ ಬೇರೆ ಕಡೆ ಕರೆದುಕೊಂಡು ಹೋಗು ಅಮ್ಮ ನಮ್ಮನ್ನ ಬೇರೆ ಕಡೆ ಕರೆದುಕೊಂಡು ಹೋಗು ಅಂತ ಮರಿಗಳು ಗುಬ್ಬಿಗೆ ಹೇಳಿದ್ರು ಈ ಮಾತನ್ನ ಮರಿಗಳು ಹೇಳಿದವು ಅದೇ ತರ ಏಳನೇದಾಗಿ ಹೆದರಬೇಡಿ ಮಕ್ಕಳೇ ಅಂತ ಈ ಮಾತನ್ನ ಯಾವ ಹೇಳಿದ್ರು ನೀವೇನು ಹೆದರಕ ಹೋಗಬೇಡಿ ನಾನು ಅದನ್ನೆಲ್ಲ ನಿಮ್ಮನ್ನ ಸುರಕ್ಷಿತವಾಗಿ ಇಟ್ಕೊಳ್ತೀನಿ ರೈತ ಬಂದ ಜೋಳ ಕಿತ್ರು ಕೂಡ ನಿಮಗೇನು ತೊಂದ್ರೆ ಆಗಲ್ದಂಗ ನಾನು ನೋಡ್ತೀನಿ ಅಂತ ಯಾರು ಹೇಳಿದ್ರು ಮರಿಗಳಿಗೆ ತಾಯಿಯು ಹೇಳಿತ್ತು ಏನಂತ ಹೆದರಬೇಡಿ ಮಕ್ಕಳೇ ನೀವು ಅಂತ ರೈತ ಏಕೆ ಕೋಪವನ್ನ ಹಿಮ್ಮಡಿಸುತ್ತಿದ್ದ ಎಂಟನೇ ನೋಡಿ ರೈತನ ಕೋಪ ಯಾಕೆ ಹೆಚ್ಚಾಗ್ತಿತ್ತು ದಿನೇ ದಿನೇ ಒಂದಿನ ಅಲ್ಲ ಎರಡು ದಿನ ಅಲ್ಲ ಮೂರನೇ ದಿವಸಕ್ಕೂ ಕೂಡ ಯಾರು ಆಳುಗಳು ಬರಲೇ ಇಲ್ಲ ಎದಕ್ಕೆ ಮಾಡಿಸ್ಪ ಅಂದ್ರೆ ಬಂಧುಗಳು ಕೂಡ ಅತ್ತ ಇತ್ತ ಸುಳಿಯಲಿಲ್ಲ ಆದ್ದರಿಂದ ರೈತನ ಕೋಪ ಹೆಚ್ಚಾಯಿತು ಹಿಮ್ಮಡಿಸಿತು ಅದೇ ತರ ಜೋಳ ಕೊಯ್ಯಕ ಆಗೋದಿಲ್ಲ ಅಂತ ಮಾತಾಡಿದ ಒಂಬತ್ತನೇ ನೋಡ್ರಿ ರೈತ ನಾಳೆ ಏನು ಕೊಯ್ತೀನಿ ಅಂತ ಹೇಳಿದ ರೈತ ಏನ್ ಹೇಳಿದ ಏನು ಕೊಯ್ತೀನಿ ಅಂದ್ರ ಬಲಿತಿದ್ದ ಜೋಳವನ್ನ ಏನಾಗಿತ್ತದ ಜೋಳ ಕೊಯ್ಲಕ್ಕೆ ಬಂದಿತ್ತು ಒಣಗಿತ್ತು ಅದನ್ನ ನಾವು ಕೋಲ್ ಹಾಕಬೇಕು ಅಂತ ರೈತ ಬಲಿತಿದ್ದ ಜೋಳವನ್ನ ಕೊಯ್ಬೇಕಂತ ಹೇಳಿದ ಈ ಮಾತು ತಾಯಿ ತನ್ನ ಮರಿಗಳನ್ನ ಎಲ್ಲಿ ಸಾಗಿಸಿತ್ತು ಲಾಸ್ಟ್ನೇ ಕ್ವೆಶ್ಚನ್ ನೋಡ್ರಿ ಮಕ್ಕಳೇ ತಾಯಿ ತನ್ನ ಮರಿಗಳನ್ನ ಎಲ್ಲಿ ಸಾಗಿಸಿತ್ತು ಅಂದ್ರ ತಾಯಿ ತನ್ನ ಮರಿಗಳಿಗೆ ರೈತ ಜೋಳವನ್ನ ಕೊಯ್ಲಕ್ಕ ಸ್ಟಾರ್ಟ್ ಮಾಡಿದ ಆದ್ರೆ ನಾವು ಸುರಕ್ಷಿತ ಜಾಗಕ್ಕೆ ಬೇರೆಡೆಗೆ ಹೋಗೋಣ ಅಂತ ತನ್ನ ಮರಿಗಳನ್ನ ಮತ್ತು ಗುಬ್ಬಿ ಎರಡು ಕೂಡಿ ಗುಬ್ಬಚ್ಚಿ ಮತ್ತು ಮರಿಗಳು ಕೂಡ ಆ ಜಾಗವನ್ನು ಬಿಟ್ಟ ಬೇರೆಡೆಗೆ ತನ್ನ ಮರಿಗಳನ್ನ ಕರೆದುಕೊಂಡು ಹೋಯಿತು ನೋಡ್ರಿ ಮಕ್ಕಳೇ ಇವತ್ತಿನ ಒಂದು ಅವಧಿಯೊಳಗ ಗುಬ್ಬಚ್ಚಿ ಯಾವ ಥರ ಮರಿಗಳನ್ನ ಸಾಕಿ ಸಲುವಿ ಬೇರೆಡೆಗೆ ಯಾವ ಥರ ಸುರಕ್ಷಿತವಾಗಿ ಹೋಯಿತು ಅನ್ನೋದನ್ನ ಆ ಪ್ರಶ್ನೆಗಳನ್ನ ನೋಡಿದೀವಿ ಇವತ್ತಿನ ಒಂದು ಮನೆಯ ಅಭ್ಯಾಸ ನೀವು ಕೂಡ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕಿ ಬರೀರಿ ಮಕ್ಕಳೇ ಥ್ಯಾಂಕ್ ಯು